ಬೆಂಗಳೂರಿನ ಅವೆನ್ಯೂ ರಸ್ತೆಯ ಕುಂಬಾರ್ಪೇಟೆ ಬಳಿ ಅಗ್ನಿ ಅವಘಡ ಸಂಭವಿಸಿದೆ. ಮಕ್ಕಳ ಆಟದ ಸಾಮಾನು ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳಿದ್ದ ಗೋಡೌನ್ಗೆ ಬೆಂಕಿ ತಗುಲಿದ್ದು ಧಗಧಗಿಸಿದೆ. ಕಟ್ಟಡದ 3 ಹಾಗೂ 4ನೇ ಅಂತಸ್ತಿನಲ್ಲಿ ಬೆಂಕಿ ಹೊತ್ತಿ ಉರಿಯುತ್ತಿದ್ದು ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟಿದ್ದಾರೆ. ಮಾಹಿತಿ ನೀಡಿ 1 ಗಂಟೆಯಾದರೂ ಅಗ್ನಿಶಾಮಕ ಸಿಬ್ಬಂದಿ ಬರಲಿಲ್ಲ. ಹೀಗಾಗಿ ಬೆಂಕಿ ಜಾಸ್ತಿ ಆಯಿತು ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಹೊತ್ತಿ ಉರಿಯುತ್ತಿರುವ ಬೆಂಕಿಯ ತೀವ್ರತೆಗೆ ಬಿಲ್ಡಿಂಗ್ ಬಿರುಕು ಬಿಟ್ಟಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇವಾಗ ನಮ್ಮ ಪ್ರತಿನಿಧಿ ಸತ್ತಾರ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ. ಇವತ್ತು ಕುಂಬಾರ್ಪೇಟೆಯಲ್ಲಿ ಪ್ಲಾಸ್ಟಿಕ್ ಗೋದಾಮಿಗೆ ಬೆಂಕಿ ತಗಲಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಇಡೀ ಬಿಲ್ಡಿಂಗ್ ನಲ್ಲಿ 4ನೇ ಮಹಡಿಯಲ್ಲಿ ದಟ್ಟವಾದ ಹೊಗೆ ಕೂಡ ಆವರಿಸಿರುವಂತದ್ದು. ಸದ್ಯ ನಾನು ಆ ಸ್ಪಾಟ್ ನಲ್ಲಿ ಇದ್ದೀನಿ, ಇಲ್ಲಿ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಅಂದ್ರೆ 4ನೇ ಮಹಡಿಯಲ್ಲಿ ದಟ್ಟವಾದ ಹೊಗೆ ಆವರಿಸಿದ್ರಿಂದ ಜನರಲ್ಲಿ ಉಸಿರಾಡೋ ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಯಾವಾಗ ವಿಚಾರ ಆಗೋ ಇಂತ ಇನ್ಸಿಡೆಂಟ್ ಗೊತ್ತಾಯ್ತೋ, ಕೂಡಲೇ ಸ್ಪಾಟ್ ಗೆ ಬಂದಂತ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವ ಕೆಲಸ ಕೂಡ ಮಾಡ್ತಿದ್ದಾರೆ. ಸದ್ಯ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇಲ್ಲಿ ಪ್ರತ್ಯಕ್ಷದರ್ಶಿ ಒಬ್ಬರು ಇದ್ದಾರೆ, ಅವ್ರನ್ನೇ ಮಾತನಾಡ್ಸ್ಕೊಂಡು ಹೋಗ್ತೀನಿ. ಸರ್ ಹೇಳಿ ಸರ್, ಎಷ್ಟೊತ್ತಲ್ಲಿ? 2 ಗಂಟೆಗೆ ಆಗ್ತಿದೆ ಅಂತ ಇದು. ಇದು ನಮ್ಮ ರೆಂಟ್ ನಲ್ಲಿ ಇರೋದು, ಇದು ರೆಂಟ್ ಅಲ್ಲಿ ಇದೆ, ಕ್ಲೋಸ್ ಐತೆ, ಬಂದಾಗಿದೆ. ಆಲ್ರೆಡಿ 2 ಅದು ರೆಸ್ಪಾನ್ಸ್ ಮಾಡಿಲ್ಲ. ಆಮೇಲೆ ಬಂದು ನೋಡಿದ್ರೆ ಸ್ವಲ್ಪ ಇಂದ ಇಷ್ಟು ಆಗಿದೆ ನಮ್ಗೆ ಹತಾಹುತ ಆಗಿದೆ. ಎಷ್ಟು ಗಂಟೆಗೆ ಆಯ್ತು ಸರ್? 2 ಗಂಟೆ 2.5 ಗಂಟೆಗೆ ಆಗಿದೆ ಸರ್. ಬಿಲ್ಡಿಂಗ್ ಅಲ್ಲಿ ಯಾರಾದ್ರೂ ಇದ್ರ? ಯಾರು ಇರಲಿಲ್ಲ, ಬಂದಿತ್ತು ಎಲ್ಲ. ಇವತ್ತು ಸಂಡೇ ಅಲ್ಲ ಸರ್, ಇವತ್ತು ಎಲ್ಲ ಬಂದಿತ್ತು. ಇದು 2.5 ಗಂಟೆಗೆ ಅಂತ ಸ್ಟಾರ್ಟ್ ಆಗಿದ್ದು. ಆಮೇಲೆ ಫೋನ್ ಮಾಡಿದಂತೆ ಹುಡುಗರು, ಅವ್ರ ರೆಸ್ಪಾನ್ಸ್ ಜಾಸ್ತಿ ಜಲ್ದಿ ಬಂದಿಲ್ಲ. ಇವತ್ತು ಹಾಯ್ಡೆ ಅಲ್ಲ, 2 ಗಂಟೆಗೆಲ್ಲ ಕ್ಲೋಸ್ ಮಾಡ್ತಾರೆ ಕುಂಬಾರ್ಪೇಟು. ಹಂಗೆ ಆಗಿದೆ ಇವಾಗ. ಸರ್ ಏನ್ ಕಾರಣ ಅಂತ ಅನಿಸ್ತಿದೆ? ಅದೇ ಶಾರ್ಟ್ ಸರ್ಕಿಟ್ ಆಗಿತ್ತು, ಯಾರು ಇರಲ್ಲ ಸರ್ ಇಲ್ಲಿ. ಯಾರು ಎಷ್ಟು ವರ್ಷದಿಂದ ಏನಾಗಿಲ್ಲ, ಫಸ್ಟ್ ಟೈಮ್ ಇದು ಆಗಿರೋದು ಅಂದ್ರೆ ಅದು ಶಾರ್ಟ್ ಸರ್ಕಿಟ್ ಆಗಿದೆ. ಯಾರು ಇಲ್ಲ, ಅಶ್ಮೇನ ಇರ್ಲಿಲ್ಲ, ಮೈನಲ್ಲಿ ಇದ್ಲು ಅಂತ. ಅದೇ ಮತ್ತೆ ಯಾವ್ದೆಲ್ಲ ಆಚೆ ತೆಗ್ಬಿಟ್ಟಿದ್ದಾರೆ, ಯಾರಿಗೂ ಜಗ. ಗೋದಾಮಲ್ಲಿ ಏನೇನ್ ಐಟಮ್ಸ್ ಇರುತ್ತೆ ಸರ್? ಎಲ್ಲ ಟಾಯ್ಸ್ ಐತೆ ಸರ್, ಮಕ್ಕಳು ಟಾಯ್ಸ್ ಇರುತ್ತೆ ಇಲ್ಲಿ. ಎಲ್ಲ ಮಕ್ಕಳು ಟಾಯ್ಸ್, ಬೇರೆ ಏನಿಲ್ಲ, ಎಲ್ಲ ಅದೇ ಇರೋದು. ಮೇಲ್ನೋಟಕ್ಕೆ ಇಲ್ಲಿ ಕಂಡು ಬರುತ್ತ ದೃಶ್ಯ ಏನಂದ್ರೆ, ಶಾರ್ಟ್ ಸರ್ಕಿಟ್ ನಿಂದ ಈ ರೀತಿಯ ಇನ್ಸಿಡೆಂಟ್ ಆಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ 4ನೇ ಮಹಡಿಯಲ್ಲಿ ಈ ರೀತಿ ಆಗಿರೋದ್ರಿಂದ ಜನ ಏನು ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬೆಂಕಿ ನಂದಿಸಲು ಒಂದು ರೀತಿ ಚಾಲೆಂಜ್ ಉಂಟಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾರ್, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಾಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.